ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಹೇಳ್ಕೊಡ್ತಾ ಇರೋ ರೆಸಿಪಿ ಖಾರದ ಶಂಕರ ಪುಳಿ ತುಂಬ ಟೇಸ್ಟಿಯಾಗಿರುತ್ತೆ, ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ, ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಕೂಡ. ಇದನ್ನು ಇದು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನೋಡೋಣ ಬನ್ನಿ. ಮೊದಲಿದ್ದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಖಾರ ನೋಡಿಬಿಟ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ನಾನು 5 ತೊಗೊಂಡಿದ್ದೀನಿ. ಹಾಗೆ ಒಂದು 7-8 ಕಾಳಷ್ಟು ಮೆಣಸು ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಹಸಿಮೆಣಸಿನ್ಕಾಯಿ ಬದಲು ನೀವು ಖಾರದ ಪುಡಿ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು, ಬಟ್ ಹಸಿಮೆಣಸಿನ್ಕಾಯಲ್ಲಿ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಒಂದ್ಸರಿ. ಇದಿಷ್ಟನ್ನು ಈಗ ನೀರು ಹಾಕ್ತೇನೆ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ತರ ಗ್ರೈಂಡ್ ಮಾಡ್ಕೊಳ್ಳಿ. 1 cup ಅಷ್ಟು ಮೈದಾ ಹಿಟ್ಟು ಹಾಕೊಳ್ಳಿ. 1 cup ಮೈದಾ ಹಿಟ್ಟಿಗೆ ನೀವು 1/2 cupಗಿಂತ ಸ್ವಲ್ಪ ಜಾಸ್ತಿ ಚಿರೋಟಿ ರವೆ ಹಾಕೊಳ್ಳಿ. ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಖಾರ ಹಾಕೊಳ್ಳಿ. ರುಚಿಗೆ ನೋಡ್ಬಿಟ್ಟು ಉಪ್ಪು ಹಾಕೊಳ್ಳಿ. ಮೊದಲು ಇದಿಷ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಹಿಟ್ಟು ಜೊತೆ ಈ ಖಾರನ ಚೆನ್ನಾಗಿ ಹೊಂದಿಸ್ಕೊಳ್ಳಿ. ಈ ತರ 2 ಕೈನಲ್ಲೂ ಈ ತರ ರಬ್ ಮಾಡಿ, ಅವಾಗ ಖಾರ ಮತ್ತೆ ಹಿಟ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈಗ ಇದಕ್ಕೆ 2 tablespoons ಅಷ್ಟು ಎಣ್ಣೆ ಹಾಕೊಳ್ಳಿ. ಎಣ್ಣೆ ಹಾಕೊಂಡು ಕೈ ಹಾಕ್ಬೇಡಿ ಫಸ್ಟು, ಈ ತರ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ಆರೋವರೆಗೂ. ಎಣ್ಣೆ ಹಾಕ್ಬಿಟ್ಟು ಮತ್ತೆ ರಬ್ ಮಾಡ್ಕೊಳ್ಳಿ. ಖಾರದ ಪುಡಿ ನೀವು ಹಾಕ್ಲಿಲ್ಲ ಅಂದ್ರೆ ಕಲರ್ ಬರೋದಿಲ್ಲ ಅಷ್ಟೇ, ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಖಾರದ ಪುಡಿ ಹಾಕು ಕೂಡ ಮಾಡ್ಕೋಬಹುದು. ನೋಡಿ, ಹಿಂಗ್ ಹಿಡಿದ್ರೆ ಉಂಡೆ ಬರ್ಬೇಕು ಈ ತರ. ಈ ತರ ರೆಡಿ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನ ಕಲ್ಸ್ಕೊಳ್ಳಿ, ತುಂಬಾ ತೆಳ್ಳಗ್ ಮಾಡ್ಕೋಬೇಡಿ. ನೋಡಿ, ಈ ತರ ಕಲ್ಸ್ಕೊಂಡ್ಮೇಲೆ ಈಗ ಒಂದ್ 5 ನಿಮಿಷ ಚೆನ್ನಾಗಿ ನಾದ್ಕೊಳ್ಳಿ. ಇದನ್ನ ಮತ್ತೆ ಎತ್ತಿಡೋದೇನ್ ಬೇಡ, ಟೈಮ್ ಇದ್ರೆ ಒಂದ್ 5-10 ನಿಮಿಷ ಎತ್ತಿಡಿ, ಇಲ್ಲ ಹೀಗೆ ಕೂಡ ಮಾಡ್ಕೋಬಹುದು. ಚೆನ್ನಾಗಿ ನಾದ್ಕೊಂಡಿದೀನಿ, ಮತ್ತೆ ಈ ಸೈಜ್ ಅಲ್ಲಿ ಉಂಡೆ ತಗೊಂಡಿದೀನಿ. ಇದಕ್ಕೀಗ ಸ್ವಲ್ಪ ಮೈದಾ ಹಿಟ್ಟು ಹಾಕೊಳ್ಳಿ, ಈ ತರ ಮಾಡ್ಕೊಳ್ಳಿ. ಸ್ವಲ್ಪ ಅಗಲ ಆದ್ಮೇಲೆ ಇದನ್ನ ಲಟ್ಟಿಸ್ಕೊಳ್ಳಿ. ದಪ್ಪಕ್ಕೆ ಲಟ್ಟಿಸ್ಕೋಬೇಡಿ, ಇದನ್ನ ತೆಳ್ಳಗಿರ್ಬೇಕು. ತೆಳ್ಳಗಿದ್ರೇನೆ ಚೆನ್ನಾಗಾಗೋದು, ದಪ್ಪ ಆದ್ರೆ ಮೆತ್ತಗಾಗ್ಬಿಡತ್ತೆ. ತೆಳ್ಳಗ್ ಮಾಡ್ಕೊಂಡ್ರೆ ಕ್ರಿಸ್ಪ್ ಆಗ. ನೋಡಿ, ಇಷ್ಟ ಅಗಲಕ್ಕೆ ಲಟ್ಟಿಸ್ಕೊಂಡಿದೀನಿ. ಈಗ ಇದನ್ನ ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ಳಿ. ಚಾಕು ಇದ್ರೆ ಚಾಕುನಲ್ಲೇ ಕಟ್ ಮಾಡ್ಕೊಳ್ಳಿ. ನೋಡಿ, ನಾನು ಈ ಶೇಪಲ್ಲಿ ಕಟ್ ಮಾಡ್ಕೊಂಡಿದೀನಿ. ಇಷ್ಟೇ ತೆಳ್ಳಗಿರ್ಬೇಕು, ತುಂಬಾ ದಪ್ಪ ಲಟ್ಟಿಸ್ಕೋಬೇಡಿ. ಎಣ್ಣೆ ಒಂದ್ಸರಿ ಕಾಯಿಸ್ಕೊಂಡ್ಬಿಟ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡ್ಬಿಡಿ. ಒಂದೊಂದೇ ಹಾಕೊಂಡ್ರೆ ಒಂದ್ ಬೇಯತ್ತೆ ಒಂದ್ ಬೇಯಲ್ಲ, ಸೊ ಈ ತರ ನಿಧಾನಕ್ಕೆ ಬಿಟ್ಕೊಳ್ಳಿ, ನಿಧಾನಕ್ಕೆ ಹಾಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಭಯ ಆಗತ್ತೆ ಅಂದ್ರೆ ಒಂದೊಂದೇ ಹಾಕೊಳ್ಳಿ, ಪರವಾಗಿಲ್ಲ. ಈ ಶಂಕರಪುಳಿ ಎಣ್ಣೆನಲ್ಲಿ ಒಂದ್ಸರಿ ಹಾಕಿದ್ಮೇಲೆ ನೀವು ಬೇರೆ ಕೆಲಸ ಮಾಡಕ್ ಹೋಗ್ಬೇಡಿ. 1.5-2 ನಿಮಿಷದೊಳಗಡೆ ಇದು ಫ್ರೈ ಆಗ್ಬಿಡತ್ತೆ. ನೀವ್ ಇನ್ನೊಂದ್ ಸ್ವಲ್ಪ ಬಿಟ್ರಿ ಅಂದ್ರೆ ಸೀದಿದ ಟೇಸ್ಟ್ ಬಂದ್ಬಿಡತ್ತೆ. ಈಗ ಇದು ರೆಡಿ ಇದೆ, ತೆಕ್ಕೊಳ್ಳೋಣ. ನಾನು ಇವತ್ತು ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್.